ನಮಸ್ಕಾರ ರೆವಿನ್ಯೂ ಸೆಕ್ರೆಟರಿ ಮನೋಹರ್ ಮೂರ್ತಿ ಅವರಿಗೆ ನಮಸ್ಕಾರ ಯಾರು ಮಾತಾಡ್ತಾ ಇರೋದು ನಾನು ಸರ್ ಚಿದಂಬರಂ ಅಲ್ಲ ನಾನು ಇಷ್ಟೊಂದು ಸಲ ನಿಮಗೆ ಫೋನ್ ಮಾಡಿದಿನಿ ಆದರೂ ನನ್ನ ನಂಬರ್ ನ ನೀವು ಸೇವ್ ಮಾಡೇ ಇಲ್ಲ ನೋಡಿ ಮಿಸ್ಟರ್ ಚಿದಂಬರಂ ನಾನು ಒಬ್ಬ ಗವರ್ನಮೆಂಟ್ ಸರ್ವೆಂಟ್ ಒಂದು ಇಲಾಖೆ ಮುಖ್ಯಸ್ಥ ಕೆಲಸದ ವಿಷಯವಾಗಿ ನೂರಾರು ಜನ ನನಗೆ ದಿನನಿತ್ಯ ಫೋನ್ ಮಾಡ್ತಾ ಇರ್ತಾರೆ ಎಲ್ಲರ ನಂಬರ್ನು ನಾನು ಸೇವ್ ಮಾಡಿ ಇಟ್ಕೊಳ್ಳಕ ಆಗಲ್ಲ ನೂರಾರು ನಂಬರ್ ಗಳನ್ನ ಸೇವ್ ಮಾಡುವಂತ ಅಗತ್ಯ ನಿಮಗೆ ಇಲ್ಲ ಬಿಡಿ ಸರ್ ಆದ್ರೆ ನನ್ನಂತ ವಿಐಪಿ ಗಳ ನಂಬರ್ನ ಸೇವ್ ಮಾಡ್ಕೊಳ್ಳಬೇಕಲ್ವಾ ನೋಡಿ ಚಿದಂಬರಂ ನನ್ನ ಆಫೀಸ್ ಬರೋ ಪ್ರತಿಯೊಬ್ಬರು ವಿಐಪಿ ಗಳೇ ನನಗೆ ಟೈಮ್ ಇಸ್ ಪ್ರೆಷಿಯಸ್ ಸೋ ನೀವು ಫೋನ್ ಮಾಡಿದ ವಿಷಯ ಏನು ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ ನನ್ನ ರಂಜಿತ್ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಫೈಲ್ ನಿಮ್ಮ ಟೇಬಲ್ ಮೇಲಿದೆ ಅದಕ್ಕೆ ನೀವು ಇನ್ನು ಸೈನ್ ಮಾಡೋ ಕೃಪೆ ತೋರ್ಸೇ ಇಲ್ವಲ್ಲ ಹಾ ನೆನಪಿದೆ ಸರ್ ಆ ಫೈಲ್ ಗೆ ಎಂಎಲ್ಎ ಸೂರ್ಯ ಅವರು ಆಬ್ಜೆಕ್ಷನ್ ಹಾಕಿದ್ರು ಹೌದು ಸರ್ ಆದ್ರೆ ಅದೇ ಎಂಎಲ್ಎ ಸೂರ್ಯ ಅವರು ನೋ ಆಬ್ಜೆಕ್ಷನ್ ಪೇಪರ್ ಗೆ ಸೈನ್ ಹಾಕಿ ಆ ಫೈಲ್ ನ ನಿಮ್ಮತ್ರ ಕೊಟ್ಟು ಕಳಿಸಿದರಲ್ಲ ಹೌದಾ ನಿಮಗೆ ಸಂಬಂಧಪಟ್ಟ ಫೈಲ್ ಯಾವುದು ಇಲ್ಲಿಗೆ ಬಂದಿಲ್ವಲ್ಲ ಬಂದಿರೋದು ಕನ್ಫರ್ಮ್ ಸರ್ ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ ಹೇಳಿ ನನ್ನ ಪ್ರಾಜೆಕ್ಟ್ ಗೆ ಆಬ್ಜೆಕ್ಷನ್ ಹಾಕಿದ್ದ ಸೂರ್ಯ ರಾಜಶೇಖರ್ ಅವರೇ ನನ್ನ ಫೈಲ್ ಲೀಗಲ್ ಆಗಿದೆ ಅಂತ ಸೈನ್ ಹಾಕಿ ಕಳಿಸಿದ್ದಾರೆ ಸ್ವಲ್ಪ ಸರಿಯಾಗಿ ನೋಡಿ ಬಟ್ ಹೌ ಇಸ್ ಇಟ್ ಪಾಸಿಬಲ್ ಅದರ ಬಗ್ಗೆ ನಿಮಗೆ ಕೂತೋಲ ಬೇಡ ಅನ್ಸುತ್ತೆ ಕಣ್ರಿ ಅಲ್ರಿ ನಾನು 100 ರಲ್ಲಿ ಒಬ್ಬ ಅಂದ ಮೇಲೆ ನನ್ನ ಫೈಲ್ ನು ಯಾಕೆ ಏನು ಅಂತ ಯೋಚನೆ ಮಾಡಿದ್ರೆ ಸುಮ್ಮನೆ ಮೂವ್ ಮಾಡಿ ಅಷ್ಟೇ ನನ್ನ ಡ್ಯೂಟಿ ಲಿಮಿಟ್ ನಾನು ಎಂಪ್ಸೋ ಅಗತ್ಯ ಇಲ್ಲ ಮಿಸ್ಟರ್ ಚಿದಂಬರಂ ನಾನು ಈಗ ಆಫೀಸ್ ನಲ್ಲಿ ಇದೀನಿ ನಿಮ್ಮ ಕಂಪನಿಗೆ ಸಂಬಂಧಪಟ್ಟ ಯಾವ ಫೈಲ್ ನನ್ನ ಮುಂದೆ ಇಲ್ಲ ಇಲ್ಲ ಅಂದ್ರೆ ಏನು ಅರ್ಥ ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ ನಾನು ಸರಿಯಾಗಿ ನೋಡೇ ಹೇಳ್ತಾ ಇದೀನಿ ಬಟ್ ಹೌ ಇಸ್ ಇಟ್ ಪಾಸಿಬಲ್ ಐ ಡೋಂಟ್ ನೋ ಮಿಸ್ಟರ್ ಚಿದಂಬರಂ ನಾನು ಮುಂಚೆನೇ ಹೇಳಿದ್ದೆ ಈಗಲೂ ಹೇಳ್ತಾ ಇದೀನಿ ನೀವೇ ಒಂದ ಸಾರಿ ಸೂರ್ಯ ರಾಜಶೇಖರ್ ಅವರನ್ನ ಮೀಟ್ ಮಾಡಿ ನಿಮ್ಮ ಫೈಲ್ ಗೆ ಸಿಗ್ನೇಚರ್ ಮಾಡ್ಸ್ಕೊಂಡು ಬನ್ನಿ ಮಿಕ್ಕಿ ಪ್ರೊಸೀಜರ್ಸ್ ನೆಲ್ಲ ನಾನು ಮಾಡ್ಕೊಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಬ್ಲಡಿ ಹೆಲ್ ನನ್ನ ಫೈಲ್ ಗೆ ಸೂರ್ಯ ಸೈನ್ ಹಾಕಿದಾನೆ ಅಂತ ಸರಿಯಾಗಿ ನೋಡ್ದೇನೆ ಅರ್ಪಿತಾ ನನ್ನ ಮುಂದೆ ಹೇಳಿದ್ಲಾ